ಭೀಮನ ಕ್ರೇಜ್ ಇವತ್ತು ದುಪ್ಪಟ್ಟಾಗಿದೆ. ಯಾಕೆಂದ್ರೆ ಮರಳು ಮೂಟೆ ತಾಲೀಮನ ಭೀಮನಿಗೆ ಕೂಡ ಇವತ್ತು ಮಾಡಿಸಿದ್ದಾರೆ. ತಾಲೀಮಿನಲ್ಲಿ ತುಂಬಾ ಚೆನ್ನಾಗಿ ಭೀಮನ ಒಂದು ಪ್ರೋಗ್ರೆಸ್ ಕೂಡ ಇತ್ತು. ಭೀಮನನ್ನ ನೋಡಿ ಜನರು ಸಿಕ್ಕಾಬಟ್ಟೆ ಜನ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಭೀಮ ಕೂಡ ಸೊಂಡಿಲನ್ನ ಎತ್ತಿ ನಮಸ್ಕಾರ ಕೂಡ ಮಾಡ್ತೇನೆ. ಸೊ ಭೀಮನನ್ನ ಅಷ್ಟೊಂದು ಜನ ಇಷ್ಟಪಡ್ತಾರೆ. ಸೊ ಒಟ್ಟು 14 ಆನೆಗಳ ಒಂದು ತಾಲೀಮನ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಸೊ ಇಷ್ಟು ದಿವಸಗಳ ಕಾಲ ಕೇವಲ 9 ಆನೆ ನೋಡ್ತೀವಿ. ಕಂಪ್ಲೀಟ್ ಆಗಿ 14 ಆನೆಗಳು ಪ್ರತಿ ದಿವಸ ಬೆಳಗ್ಗೆ ಮತ್ತೆ ಸಂಜೆ ತಾಲೀಮನ ಕೂಡ ಮಾಡ್ತವೆ. ಒಂದು 5 ಕಿಲೋಮೀಟರ್ ವಾಕ್ ಮೈಸೂರು ದಸರಾ ಆನೆಗಳ ಒಂದು ಗಜ ನಡೆಯಿದೆಯಲ್ಲ, ನೋಡಕ್ಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮೈಸೂರು ಪ್ಯಾಲೇಸ್ ನ ಬನ್ನಿ ಮಂಟಪದ ತನಕ ಸುಮಾರು ಒಂದು 5 ಕಿಲೋಮೀಟರ್ ಆಗುತ್ತೆ. ಸೊ ಈ ಒಂದು ವಾಕ್ ಅನ್ನ ಪ್ರತಿ ದಿನವೂ ಕೂಡ ಕಣ್ತುಂಬಿಕೊಳ್ಬಹುದು, ಬಹಳಷ್ಟು ಚೆನ್ನಾಗಿರುತ್ತೆ. ಇನ್ನ 2ನೇ ಬ್ಯಾಚ್ ಆನೆಗಳು ಬಂದ ಮೇಲೆ ಅಂತೂ ಇನ್ನಷ್ಟು ಉತ್ಸಾಹ ಜಾಸ್ತಿ ಆಗಿದೆ. ಮೈಸೂರು ಜನತೆ ಅಂತೂ ಕಣ್ತುಂಬಿಕೊಳ್ಳೋಕೆ ಕಂಪ್ಲೀಟ್ ಆಗಿ ಪ್ರತಿ ದಿನವೂ ಕೂಡ ತುಂಬಾ ಜನ ಕೂಡ ಸೇರಿರ್ತಾರೆ. ಅದೇ ರೀತಿ ನೀವಿಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಜನ ಭೀಮನನ್ನ ನೋಡೋಕೆ ಮತ್ತೆ ಭೀಮನ ಹೆಸರನ್ನ ಕೂಗ್ತಾ ಇದ್ದಾರೆ. ತುಂಬಾ ಜನರಿಗೂ ಕೂಡ ಇಷ್ಟವಾಗುತ್ತೆ ನಮ್ಮ ಒಂದು ಮೈಸೂರಿನ ಆನೆಗಳು. ಮೈಸೂರಿಗೆ ಬಂದಿರುವಂತ ಆನೆಗಳು ಬಹಳಷ್ಟು ಚೆನ್ನಾಗಿ ಎಲ್ಲರಿಗೂ ಕೂಡ ಸ್ಪಂದಿಸುತ್ತಿದೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಒಂದು ಫ್ರೀ ಟೈಮ್ ನಲ್ಲಿ. ಅಂದ್ರೆ ಆನೆಗಳು ಅಲ್ಲಿ ಅಂದ್ರೆ ಮೈಸೂರು ಅರಮನೆ ಒಳಗಡೆ ರೆಸ್ಟ್ ಮಾಡುವಂತ ಟೈಮ್ ಅಲ್ಲೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಹೋಗಿ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾರೆ. ಇನ್ನ ಸಾಕಷ್ಟು ಜನ ಹೂವಿನ ಹಾರವನ್ನು ಕೂಡ ಕೊಡ್ತಾರೆ. ಹೂಗಳು ಕೂಡ ಅರ್ಪಣೆ ಮಾಡಲಾಗುತ್ತೆ ಆನೆಗಳಿಗೆ.